ನಮಸ್ಕಾರ. ಈ ಭರತ ಭೂಮಿಯ ಆಧ್ಯಾತ್ಮದಲ್ಲಿ ಪ್ರತಿದಿನ ಪ್ರತಿ ಕ್ಷಣ 108 ಅಚ್ಚರಿ ಅದ್ಭುತಗಳು ನಡೀತಾ ಇರುತ್ತೆ. ಈ ಅಚ್ಚರಿಗಳು ನಡೆಯುವ ದೇವಾಲಯಕ್ಕೆ ವರ್ಷಕ್ಕೆ ಒಮ್ಮೆ ಮಾತ್ರ ಸಾರ್ವಜನಿಕರಿಗೆ ದರ್ಶನವನ್ನ ನೀಡಲಾಗುತ್ತದೆ. ಒಂದು ವರ್ಷದ ಹಿಂದೆ ಇಲ್ಲಿ ಹಚ್ಚಿದ್ದ ದೀಪ ಆರೋದಿಲ್ಲ, ದೇವರ ಮೈ ಮೇಲಿದ್ದ ಹೂವು ಬಾಡೋದಿಲ್ಲ. ಈ ವಿಚಾರ ಆಶ್ಚರ್ಯ ಆದ್ರೂ ಕೂಡ ಸತ್ಯ. ಈ ಬಗ್ಗೆ ದೇವಾಲಯದ ಅರ್ಚಕರನ್ನ ಮಾತಾಡ್ಸೋಣ, ಅವ್ರೇನ್ ಹೇಳ್ತಾರೆ ಎಂಬುದನ್ನ ಕೇಳೋಣ, ಬನ್ನಿ. ಗರ್ಭಗುಡಿ ವಿಷಯಗಳನ್ನ ಎಲ್ಲೋ ಹೊರಗಡೆ ನಾವು ಮಾತಾಡಲ್ಲ, ಹೊರಗಡೆ ವಿಷಯ ಮಾತಾಡಲ್ಲ. ಹಾಗಾಗಿ ದೇವರ ವಿಷಯ ಏನು ಮಾತಾಡಬೇಡಿ, ನಿಮ್ಗೇನು ಕಂಡಿ ಕಾಣಿಸುತ್ತೆ ಅಷ್ಟನ್ನ ಸತ್ಯ ಅಂತ ಅನ್ಕೊಳ್ಳಿ. ಒಂದು ವರ್ಷ ಆದ ನಂತರ ಇವೆಲ್ಲ ಏನು ದೇವರ ವಿಷಯಗಳು ಏನೂ ಕೇಳಬೇಡಿ. ಇಲ್ಲೇನು ನಡೆಯುತ್ತೆ, ನಿಮ್ಗೇನು ಕಾಣಿಸುತ್ತೆ ಅದನ್ನ ಮಾಡ್ಕೊಂಡು ಅಷ್ಟೇ ಹೊರತು ಯಾವುದನ್ನು ಕೆದಕಿ 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 ಈಗ ನಿಮ್ಮ ಮೈನಲ್ಲಿ ಪೆಟ್ಟಾದಾಗ ಕೆದಕಿ ಕೆದಕಿ ಹುಣ್ಣಾಗುತ್ತಲ್ಲ ಆ ರೀತಿ ಮಾಡ್ಕೋಬೇಡಿ. ನಿಮಗೆ ನಂಬಿಕೆ ಇದೆಯಾ ದೇವ್ರನ್ನ ನಂಬಿ, ಇಲ್ಲ ಅಂದರೆ ಬಿಡಿ. ನಾವು ನಂಬೋರನ್ನ ನಂಬೇಡಿ ಅಂದಲ್ಲ, ನಂಬದಲ್ಲೇ ಇರೋದನ್ನ ನಂಬಿ ಅಂತ ಹೇಳಲ್ಲ, ಅದು ನಿಮಗೆ ಬಿಟ್ಟ ವಿಷಯ. ಹೌದು, ದೇವರು ಎಂಬುದು ನಂಬಿಕೆಯ ಆಧಾರದ ಮೇಲೆ ನಿಂತಿರುವ ಒಂದು ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಯಾಗಿದೆ. ಅದಕ್ಕಾಗಿ ದೊಡ್ಡವರು ನದಿ ಮೂಲ, ಗುರು ಮೂಲ, ದೇವ ಮೂಲ ಸೇರಿದಂತೆ ಶ್ರೀ ಮೂಲ ಹುಡುಕಬೇಡಿ ಎಂದು ಹೇಳಿರುವುದು. ಅದೇ ರೀತಿ ಇಲ್ಲಿ ನಡೆಯುವ ಅಚ್ಚರಿಯಿಂದ ಹಾಗೂ ಇಲ್ಲಿ ನೆಲೆಸಿರುವ ಆ ಸಪ್ತ ಮಾತೃಕೆಯರಿಂದ ಸಮಸ್ತ ನಾಡಿನ ಜನತೆಗೆ ಒಳಿತಾಗಿದೆ. ಪ್ರತಿದಿನ ಲಕ್ಷಾಂತರ ಭಕ್ತರು ಬಂದು ದರ್ಶನ ಮಾಡುತ್ತಾರೆ, ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ ಎಂಬುದು ಇಂದಿಗೂ ಕೂಡ ಜೀವಂತವಾಗಿದೆ. ಈ ದೇವಸ್ಥಾನ ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುತ್ತದೆ, ಕಡಿಮೆ ಅಂದರೆ 9 ದಿನ, ಹೆಚ್ಚು ಅಂದರೆ 15 ದಿನ ಬಾಗಿಲು ತೆಗೆದ್ದೀವಿ. ಇದು ಅನುಚಾನವಾಗಿ ಸಹಸ್ರಾರು ವರ್ಷಗಳಿಂದ ಬಂದಿರತಕ್ಕಂಥ ಪದ್ಧತಿ. ಇಲ್ಲಿ ಸಪ್ತಮಾತೃಕೆಯರ ಆವಾಸ ಸ್ಥಾನ. ಸಪ್ತಮಾತೃಕೆಯರು ಉತ್ತರ ಭಾರತದಿಂದ ಅಂದರೆ ಕಾಶಿಯಿಂದ ದಕ್ಷಿಣಕ್ಕೆ ಪ್ರವಾಸ ಹೊರಟದಿದ್ದಾಗ ನಮ್ಮ ಪೂರ್ವಿಕರು ಅವ್ರ ಜೊತೆ ಕರ್ಕೊಂಡು ಬಂದರು, ಅವರು ಇಲ್ಲಿ ನೆಲೆಸಿದ್ದಾರೆ ಸಪ್ತಮಾತೃಕೆಯರು. ಇದರಲ್ಲಿ ಒಬ್ಬರು ಬ್ರಾಹ್ಮಿ ಅಂದರೆ ದೊಡ್ಡವರು, ಬ್ರಾಹ್ಮಿ ಮಹೇಶ್ವರಿ ಕುಮಾರಿ ವೈಷ್ಣವಿ ವಾರಾಹಿ ಚಂಡಿ ಚಾಮುಂಡಿ ಅಂತ ಹೇಳಿದ್ರು ಸಪ್ತಮಾತೃಕೆಯರು. ಇದರಲ್ಲಿ ಮೊದಲನೆಯವರು ಕೆಂಚಮ್ಮನ ಹೆಸರಿನಲ್ಲಿ ಕೆಂಚಮ್ಮನ ಹೊಸಕೋಟೆ ಅಲ್ಲಿ ನೆಲೆಸಿದ್ದಾರೆ. ಆಮೇಲೆ ಎರಡನೇವರು 2, 3, 4 ಮಹಾಕಾಳಿ ಮಹಾಲಕ್ಷ್ಮಿ ಮಹಾತ್ರಿಪುರ ಸುಂದರಿ ನನ್ನ ಹೆಸರಿನಲ್ಲಿ ಹಾಸನದಲ್ಲಿ ನೆಲೆಸಿ ಸಿಂಹಾಸನೇಶ್ವರಿ ಅಂತ ಇಲ್ಲಿ ಹೆಸರು. ಬರ್ತಾ ಸಿಂಹಾಸನೇಶ್ವರಿ ಹಾಸನ ಅಂತ ಕರೀತಾ ಇದ್ದಾರೆ. ಇದು ಹಾಸನಾಂಬೆ ಅಂತ ಕರಿತೀವಿ ಮೂರ್ಜನ ಸೇರಿ. ಹೌದು, ಕಾಶಿಯಿಂದ ಸಪ್ತ ಮಾತೃಕೆಯರು ದಕ್ಷಿಣ ಭಾರತಕ್ಕೆ ಬಂದಾಗ ಅಂದಿನ ಸಿಂಹಾಸನಪುರದಲ್ಲಿದ್ದ ಸಿದ್ದೇಶ್ವರರು ತಮ್ಮ ದೇವಾಲಯದ ಪಕ್ಕದಲ್ಲಿ ಆಶ್ರಯ ಕೊಟ್ಟಿದ್ದಾರೆ ಎಂಬ ನಂಬಿಕೆ ಇದೆ. ದೀಪಾವಳಿ ಸಮಯದಲ್ಲಿ ಸಪ್ತ ಮಾತೃಕೆಯರ ಶಕ್ತಿ ಜಾಗೃತಗೊಳ್ಳುತ್ತದೆ, ಆದ್ದರಿಂದ ನಾಡಿನ ಜನತೆಗೆ ಒಳಿತಾಗಿದೆ ಎಂಬುದು ಇಂದಿಗೂ ಕೂಡ ಜೀವಂತವಾಗಿದೆ. ಈ ಸಪ್ತ ಮಾತೃಕೆಯರಿಗೆ ಸಿದ್ದೇಶ್ವರರು ಲಿಂಗ ಧಾರಣೆ ಮಾಡಿದ್ದಾರೆ ಎಂಬ ಹಲವಾರು ಕುರುಹುಗಳಿವೆ. ಈ ಬಗ್ಗೆ ಒಂದಿಷ್ಟು ಮಾಹಿತಿ ಪಡೆಯೋಣ, ಬನ್ನಿ. ಇವರು ಉದ್ಮಾಮೂರ್ತಿ ಸಿದ್ದೇಶ್ವರ ಸ್ವಾಮಿಯವರು, ರೇಣುಕಾಚಾರ್ಯವರು ಸಿದ್ದೇಶ್ವರ ಸ್ವಾಮಿಯವರಿಗೆ ಶಿವಲಿಂಗ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವರು ಆ ಶಿವಲಿಂಗನ ಇಟ್ಟಿಗೆಬಿಟ್ಟು ಸಿದ್ದೇಶ್ವರ ಸ್ವಾಮಿಯವರು ಇಲ್ಲಿ ಉದ್ಭವವಾಗಿದ್ದಾರೆ. ಉದ್ಭವ ಆದ ಮೇಲೆ ಅರ್ಜುನನಿಗೆ ಪಾಶುಪಾಸ್ತ್ರ ಕೊಟ್ಟರೆ. ಪಕ್ಕದಲ್ಲಿರೋರು ಪರತಮ್ಮ, ಅಕ್ಕಪಕ್ಕದ ಆ ಕಡೆ ಇರೋರು ಸೇವಕಿಯರು. ಕೆಳಗಡೆ ಬಲದ ಕಡೆ ಈ ಕಡೆ ಸೈಡಲ್ಲಿ ವಿಘ್ನೇಶ್ವರ ಇದ್ದಾರೆ. ಕೆಳಗಡೆ ಇದಿದೆ, ಇವರಿದ್ದಾರೆ, ಬೃಂದಿ ನಂದಿಗಳು ಎಲ್ಲ ಇದ್ದಾರೆ. ಉದ್ಭವ ಮೂರ್ತಿ ಇನ್ನು ಬೆಳೀತಲೇ ಇದೆ ಇದು ಉದ್ಭವ. ಸಪ್ತಮಾತೃಕೆಯರಲ್ಲಿ ಒಬ್ರು ಇಲ್ಲಿದ್ದಾರೆ ಪಕ್ಕದಲ್ಲಿ, ಸಿದ್ದೇಶ್ವರನ ಪಕ್ಕದಲ್ಲಿ ಸಪ್ತಮಾತೃಕೆಯರಲ್ಲಿ ಅಲ್ಲಿದ್ದಾರಲ್ಲ ಸಪ್ತಮಾತೃಕೆಯಲ್ಲು, ಅಲ್ಲಿರೋ ಸಪ್ತಮಾತೃಕೆಯರಲ್ಲಿ 2 ಅವ್ರ ತಂಗಿಯರು. ಇಲ್ಲಿ ಪತಿ ಇವರು ಪತಿ ಸತಿ ಇಲ್ಲೊಬ್ರು ಇದ್ದಾರೆ, ಅವರು ಸಿದ್ದೇಶ್ವರನ ಪಕ್ಕದಲ್ಲಿ ಇದ್ದಾರೆ ನೋಡಿ. ಅಲ್ಲೇ ಸಪ್ತಮಾತೃಕೆ ಇವರು ಸಿದ್ದೇಶ್ವರನ ಪತಿಯವರು. ಈ ರೇಣುಕಾಚಾರ್ಯರು ಶಿವಲಿಂಗ ಕೊಟ್ಟಮೇಲೆ ಶಿವಲಿಂಗ ಯಾರು ಅಲ್ಲೇ ಹಿಡಿಸ್ಕೊತಾರೆ ನೋಡಿರಿ, ಶಿವಲಿಂಗ ಅಲ್ಲೇ ಒಂದೇ ಕೈ ಕೊಡ್ತಿದ್ದಾರೆ ಸಿದ್ದೇಶ್ವರಿಗೆ. ರೇಣುಕಾಚಾರ್ಯರು ಶಿವಲಿಂಗ ಕೊಡ್ತಿದ್ದಾರೆ. ರೇಣುಕಾಚಾರ್ಯರು ಶಿವಲಿಂಗ ಕೊಟ್ಟು
ಹುಟ್ಟಿದ್ದ ಅದೇ ಇದು ಮಾಡ್ತಿರೋದು ಅದೇ ಆ ಕೆಳಗಡೆ ಇರೋದು ಮೃಂಗಿರೆಟಿಗಳು ಆ ಕಡೆ ಈ ಕಡೆ ಸೇವೆ ಸೇರು. ಹೌದು, ಹಾಸನಾಂಬ ದೇವಾಲಯದಲ್ಲಿ ಸಿದ್ದೇಶ್ವರರ ದೇವಾಲಯವಿದೆ. ಬಗೆದಷ್ಟು ಇತಿಹಾಸ ಹಾಗೂ ದಂತಕಥೆಗಳು ಇಲ್ಲಿ ಕಂಡುಬರುತ್ತವೆ. ಈ ದೇವಾಲಯದಲ್ಲಿ ರಾವಣ ತನ್ನ ತಲೆಯಿಂದ ವೀಣೆ ನುಡಿಸುವ ಕತೆ. ಕಲಿಯುಗ ಅಂತ್ಯ ಆಗುವ ವಿಚಾರವಾಗಿ ಇಲ್ಲಿ ಕಳ್ಳಪ್ಪ ಅಥವಾ ಕಲ್ಲಪ್ಪನ ಕತೆ. ದೇವಾಲಯದ ಮುಂಭಾಗದಲ್ಲಿ ನೆಟ್ಟಿರುವ ಹಾಲದ ಕೊಂಬೆ ಚಿಗುರುವ ಕತೆ. ನೀರಿನಲ್ಲಿರುವ ಸಪ್ತ ಮಾತೃಕೆಯರು, ಹೀಗೆ ಹಲವಾರು ದಂತ ಕಥೆಗಳು ಇಲ್ಲಿ ಒಂದೊಂದಾಗಿ ತೆರೆಯಲಾರಂಭಿಸುತ್ತವೆ. ಮುಂದಿನ ದಿನಗಳಲ್ಲಿ ಆ ವಿಚಾರಗಳ ಬಗ್ಗೆ ಬೆಳಕು ಹರಿಸುವ ಪ್ರಯತ್ನ ಮಾಡೋಣ. ನಮ್ಮ ಪ್ರಯತ್ನಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಮತ್ತೆ ಇದುವರೆಗೂ ನೋಡಿದ್ದ ನಿಮಗೆ ನಮ್ಮಿಂದ ಧನ್ಯವಾದಗಳು.